ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಕಾಣ್ತಾ ಇರೋ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಹೊಸ ವೀಡಿಯೋನ ತಪ್ಪದೇ ನೋಡಲು ಇಲ್ಲಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಈ ಬಾರಿಯ ಬಿಗ್ ಬಾಸ್ ಸೀಸನ್ 6 ತುಂಬ ರೋಚಕವಾಗಲಿದೆ. ಯಾಕೆಂದರೆ ಬಿಗ್ ಬಾಸ್ ಸೀಸನ್ 6 ಸ್ಟಾರ್ಟೇ ಆಗಿಲ್ಲ, ಅಲ್ಲೇ ಅದರ ಕ್ರೇಜು ಇಡೀ ಕರ್ನಾಟಕದಲ್ಲಿ ಹರಡಿಕೊಂಡಿದೆ. ಹೌದು, ಬಿಗ್ ಬಾಸ್ ಸೀಸನ್ 6 ಬಗ್ಗೆ ಇತ್ತೀಚೆಗೆ ತುಂಬಾ ವಿಡಿಯೋ ಯೂಟ್ಯೂಬ್ನಲ್ಲಿ ಬಂದಿದೆ. ಯಾವ ಯಾವ ಕಂಟೆಸ್ಟೆಂಟ್ಸ್ಗಳು ಬಿಗ್ ಬಾಸ್ ಮನೆಗೆ ಹೋಗಲಿದ್ದಾರೆ ಎಂದು ತುಂಬಾ ವಿಡಿಯೋಗಳನ್ನು ನೀವು ಯೂಟ್ಯೂಬ್ನಲ್ಲಿ ನೋಡಬಹುದು. ನಾವು ಕೂಡ ಒಂದು ನಮ್ಮ ಚಾನಲ್ನಲ್ಲಿ ಅದರ ಬಗ್ಗೆ ವಿಡಿಯೋ ಮಾಡಿದ್ದೀವಿ, ಆದರೆ ನಾವು ಅದರ ಬಗ್ಗೆ ಕನ್ಫರ್ಮ್ ಆಗಿ ಹೇಳಲಾಗುವುದಿಲ್ಲ. ಇದು ಬರೀ ಒಂದು ರೂಮರ್ಸ್ ಅಷ್ಟೇ, ಅಂದರೆ ನಮಗೆ ಅಲ್ಲಿ ಇಲ್ಲಿ ಕೇಳಿ ಬಂದಿದ್ದು ಅಥವಾ ಗೂಗಲ್ನಲ್ಲಿ ಸಿಕ್ಕಿದ್ದು ಇವೆಲ್ಲವನ್ನು ಮಿಕ್ಸ್ ಮಾಡಿ ನಾವು ಇದೊಂದಿಷ್ಟು ಕಂಟೆಸ್ಟೆಂಟ್ಸ್ಗಳು ಬರಬಹುದು ಎಂದು ನಿಮಗೆ ವಿಡಿಯೋದಲ್ಲಿ ಬಿಟ್ಟಿದ್ವಿ. ಅದಷ್ಟೇ ಅಲ್ಲದೆ ಕೆಲವೊಂದು ವಿಡಿಯೋದಲ್ಲಿ ತುಳಸಿ ಪ್ರಸಾದ್ ಅವರು ಕೂಡ ಬರ್ತಾರೆ ಎಂದು ಹೇಳಿದ್ದರು. ಮೊದಲಿಗೆ ತುಳಸಿ ಪ್ರಸಾದ್ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಯಾರಿಗೆ ಗೊತ್ತಿಲ್ಲ ಇಲ್ಲಿ ಕೇಳಿ. ತುಳಸಿ ಪ್ರಸಾದ್ ಎಂಬುವರು ಮೊನ್ನೆ ತಾನೇ ಒಂದು ತಿಂಗಳ ಹಿಂದೆ ಒಂದು ಅವರ ವಿಭಿನ್ನಾಕಾರದ ಹಾಡು ಹೇಳುವ ಶೈಲಿ ಮತ್ತು ಒಂದು ರೀತಿಯ ವಿಚಿತ್ರವಾದಂಥ ಡಬ್ಸ್ಮ್ಯಾಷನ್ನು ಮಾಡಿ ತುಂಬ ವೈರಲ್ ಆಗಿದ್ದರು. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಟ್ರೋಲ್ ಪೇಜಿನಲ್ಲಿ ಅವರ ಡಬ್ಸ್ಮ್ಯಾಷ್ ಮತ್ತು ಅವರು ಹಾಡಿದ ಹಾಡುಗಳನ್ನು ಟ್ರೋಲ್ ಮಾಡುತ್ತಾ ಇದ್ದರು. ಇದು ಒಂದು ವಿಭಿನ್ನ ಕಲೆ ಇಟ್ಟುಕೊಂಡು ಅವರು ಸಾಮಾಜಿಕ ಜಾಲತಾಣದಲ್ಲಿ ತುಂಬ ವೈರಲ್ ಆಗಿದ್ದಾರೆ. ಅವರು ಕೂಡ ಬಿಗ್ ಬಾಸ್ಗೆ ಬರ್ತಾರಾ ಎಂದು ನಿಮಗೆ ಡೌಟ್ ಇದ್ದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾವು ಈ ವಿಡಿಯೋದಲ್ಲಿ ತುಳಸಿ ಪ್ರಸಾದ್ ಅವರು 100% ಬಿಗ್ ಬಾಸ್ಗೆ ಬರುತ್ತಿದ್ದಾರೆ ಎಂದು ಹೇಳುತ್ತೇವೆ, ವಿತ್ ಪ್ರೂಫ್ನ ನಿಮಗೆ ತೋರಿಸ್ತೀವಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಂಜಾಯ್ ಮಾಡಿ. ಹೌದು, ತುಳಸಿ ಪ್ರಸಾದ್ ಅವರು ಈ ಬಾರಿಯ ಬಿಗ್ ಬಾಸ್ ಮನೆಗೆ ಬರಲಿದ್ದಾರೆ. ಅದೇಗೆ, ನೀವೆಷ್ಟು ಕನ್ಫರ್ಮ್ ಆಗಿ ಹೇಳ್ತೀರಾ ಎಂದು ಕೇಳುತ್ತೀರಾ. ಸೊ ಇಲ್ಲಿ ನಾವು ಒಂದು ಕಥೆಯನ್ನು ಹೇಳ್ತೀವಿ ಕೇಳಿ. ಅದೇನಪ್ಪ ಎಂದರೆ, ತುಳಸಿ ಪ್ರಸಾದಿನ ಅಭಿಮಾನಿಗಳು ಬೆಂಗಳೂರಿನಿಂದ ಒಂದು ಸತಿ ಅವರಿಗೆ ಕಾಲ್ ಮಾಡಿದ್ದರು. ಅವರಿಗೆ ಕಾಲ್ ಮಾಡಿ, ನಿಮಗೆ ಒಂದು ಫಂಕ್ಷನ್ ನಡೆಸ್ತಾ ಇದ್ದೀವಿ, ಬೆಂಗಳೂರಿನಲ್ಲಿ ಒಂದು ಪ್ರೋಗ್ರಾಮ್ ಇಟ್ಟು ಅಲ್ಲಿ ನಿಮ್ಮ ಅಭಿಮಾನಿಗಳನ್ನೆಲ್ಲ ಕರೆಸಿ ಒಂದು ಫಂಕ್ಷನ್ನ ನಡೆಸ್ಕೊಡ್ತಾ ಇದ್ದೀವಿ, ನೀವು ಬರಲೇಬೇಕು ಎಂದು ತುಳಸಿ ಪ್ರಸಾದಿನ ಅಭಿಮಾನಿಗಳು ತುಳಸಿ ಪ್ರಸಾದಿಗೆ ಕಾಲ್ ಮಾಡಿ ಕೇಳುತ್ತಾರೆ. ಆಗ ತುಳಸಿ ಪ್ರಸಾದ್ರವರು ಏನು ಹೇಳುತ್ತಾರೆ ಎಂದರೆ, ನನಗೆ ಈಗ ಬರಲು ಆಗುವುದಿಲ್ಲ, ಯಾಕೆಂದರೆ ನಾನು ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದೇನೆ, ನನಗೆ ಒಂದು ಪರ್ಫೆಕ್ಟ್ ಟೈಮ್ ಡೇಟ್ ಅಂತ ಇಲ್ಲ, ನಾನು ಯಾವಾಗಾದರೂ ನನಗೆ ಬಿಗ್ ಬಾಸ್ನವರು ಕರಿಬೋದು, ಕರೆದಾಗ ನಾನಲ್ಲಿಗೆ ಹೋಗಬೇಕು, ಸೊ ಆದ ಕಾರಣ ನಾನು ಬರಲಾಗುವುದಿಲ್ಲ ಎಂದು ತಮ್ಮ ಅಭಿಮಾನಿಗೆ ಕಾಲಿನಲ್ಲಿ ಹೇಳುತ್ತಾರೆ. ಇದರಿಂದ ಕೊಂಚ ಬೇಸರವಾದಂಥ ಅಭಿಮಾನಿಗಳು ತುಳಸಿ ಪ್ರಸಾದಿಗೆ, ಸರ್ ನೀವು ಬರಲಿಲ್ಲ ಅಂದರೆ ನಾವು ಪ್ರೋಗ್ರಾಮ್ನ ಹೇಗೆ ನಡೆಸೋದು ಎಂದು ಬೇಸರದಿಂದ ಹೇಳುತ್ತಾರೆ. ಆಗ ತುಳಸಿ ಪ್ರಸಾದ್ ಅವರು ಒಂದು ಮಾತನ್ನು ಹೇಳುತ್ತಾರೆ, ನಾನು ಈಗಲೇ ಬರಬಹುದು, ಆದರೆ ನಾನು ಈಗ ಬಂದಾಗ ನನಗೆ ಬಿಗ್ ಬಾಸ್ ಕಡೆಯಿಂದ ಕಾಲ್ ಬಂದರೆ ಏನು ಮಾಡೋದು, ಅವರು ಕರೆದಾಗ್ಲ ನಾನು ಹೋಗಲೇಬೇಕಲ್ವಾ, ಸೊ ನನಗೆ ಬಿಗ್ ಬಾಸ್ ಅವರು ಕಾಲ್ ಮಾಡಿ ಹೇಳಿದರು ಬರಬೇಕು ಅಂತ, ಅವರು ಕರೆದಾಗ ನಾನು ಹೋಗಲಿಲ್ಲ ಅಂದರೆ ಅವ್ರಿಗೆ ನಾನು ಏನು ತಿಳಿಸ್ಲಿ ಎಂದು ತುಳಸಿ ಪ್ರಸಾದ್ ಅವರು ಅವರ ಅಭಿಮಾನಿಗಳಿಗೆ ಫೋನ್ನಲ್ಲಿ ಹೇಳುತ್ತಾರೆ. ನಮ್ಮ ಬಳಿ ಆ ಕಾಲ್ ರೆಕಾರ್ಡಿಂಗ್ ಇಲ್ಲ, ಯಾಕೆಂದರೆ ಆ ಕಾಲ್ ರೆಕಾರ್ಡಿಂಗ್ ನಮ್ಮ ಬಳಿಯಿಂದ ಮಿಸ್ಪ್ಲೇಸ್ ಆಗಿದೆ, ಸೊ ಆದ ಕಾರಣ ನಿಮಗೆ ಅದನ್ನ ವಿಡಿಯೋದಲ್ಲಿ ತೋರಿಸಲು ಆಗಲಿಲ್ಲ. ಸೊ ಕೇಳಿದ್ರಲ್ಲ ಫ್ರೆಂಡ್ಸ್, ತುಳಸಿ ಪ್ರಸಾದ್ ಅವರೇ ಸ್ವತಃ ಹೇಳುತ್ತಾರೆ ತಾವು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೀವಿ ಎಂದು. ಬಿಗ್ ಬಾಸ್ ಅವರು ಯಾವುದೇ ಕ್ಷಣದಲ್ಲಿ ನನ್ನನ್ನು ಕರಿಬಹುದು, ನನ್ನ ಬಗ್ಗೆ ಇಂಟರ್ವ್ಯೂ ತಗೊಬಹುದು ಎಂದು ತುಳಸಿ ಪ್ರಸಾದ್ ಅವರೇ ಕಾಲಿನಲ್ಲಿ ಹೇಳುತ್ತಿದ್ದಾರೆ. ಸೊ ಇದರಿಂದ ನಮಗೆ ಕನ್ಫರ್ಮ್ ಆಗುತ್ತೆ ಈ ಬಾರಿಯ ಬಿಗ್ ಬಾಸ್ ಮನೆಗೆ ತುಳಸಿ ಪ್ರಸಾದ್ ಅವರು ಬರಲಿದ್ದಾರೆ ಎಂದು. ಸೊ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ತುಳಸಿ ಪ್ರಸಾದ್ ಅವರು ಬಂದರೆ ಬಿಗ್ ಬಾಸ್ ಮನೆ ಯಾವ ರೀತಿ ಇರ್ಬೋದು, ಎಷ್ಟು ನಿಮಗೆ ಮನೋರಂಜನೆ ಅವರು ಕೊಡಬಹುದು ಎಂಬುದನ್ನು ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿಯ ಒಂದು ಒಳ್ಳೆ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸೊ ಧನ್ಯವಾದಗಳು, ಶುಭ ದಿನ.